ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಾಳೆಯಿಂದ ಬಸ್ಗಳ ಓಡಾಟಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಈ ವಿಚಾರದಲ್ಲಿ ಮಾತಾಡೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ದಿಲ್ರಾಜ್ ಆಳ್ವ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಚೇತನ್, ಹೇಳಿ. ಈಗ ನಾಳೆಯಿಂದ ಜಿಲ್ಲಾಡಳಿತ ಬಸ್ಗಳ ಓಡಾಟಕ್ಕೆ ಅನುಮತಿಯನ್ನು ಮಾಡಿಕೊಟ್ಟಿದೆ, ಆದರೆ ನಿಮ್ಮ ನಿಲುವು ಏನು? ನಾಳೆ ಬೆಳಿಗ್ಗೆಯಿಂದ ನಮ್ಮ ಜಿಲ್ಲೆಯಲ್ಲಿ ಸಿಟಿ ಬಸ್ಗಳು ನಗರದೊಳಗೆ ಮತ್ತು ಜಿಲ್ಲೆಯಾದ್ಯಂತ ಸಂಚರಿಸುತ್ತದೆ, ಹೇಗೆ? ಇಲ್ಲಿ ನಾವು ನಮ್ಮ ಇವತ್ತೇನು ಜಿಲ್ಲಾಡಳಿತ ಹೇಳಿದೆ ಈ ನಾಳೆಯಿಂದ ಬಸ್ಗಳನ್ನು ಓಡಿಸಬಹುದು ಅಂತ ಹೇಳಿ, ನಾವು ಖಂಡಿತವಾಗಿ ನಮ್ಮ ಬಸ್ಗಳನ್ನು ಓಡಿಸುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಬಸ್ಗಳು 2 ತಿಂಗಳಿಂದ ನಮ್ಮ ಮಾರ್ಗದ ಬದಿಯಲ್ಲಾಗಿರೋ ನಮ್ಮ ವರ್ಕ್ಶಾಪ್ ಅಲ್ಲಿ ಐಡಲ್ ಆಗಿ ಇದೆ. ಸೊ ನಾವೊಂದು ಮಿಷಿನರಿ ಆಗಿರೋದ್ರಿಂದ ಅದನ್ನು ಮೇಂಟೆನೆನ್ಸ್ ಮಾಡಿ ಅದನ್ನು 1 ವಾರದ ಕೆಲಸ ಇದೆ. ಮತ್ತೆ ಇನ್ನೊಂದು ಟೆಕ್ನಿಕಲ್ ಆಗಿ ನಮ್ಗೆ ಏನು ಟ್ಯಾಕ್ಸಿನ ರೋಡ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಉಳಿದಿರುವಂತದ್ದು ತಿಂಗಳ ಅಂತ್ಯದಲ್ಲಿ ಉಳಿದಿರುವಂತ 7 ದಿವಸ. 7 ದಿವಸಕ್ಕೆ ನಾವು ಇಡೀ ತಿಂಗಳ ಟ್ಯಾಕ್ಸ್ ಕಟ್ಟಿ ನಾವು ಟ್ಯಾಕ್ಸ್ ಬಸ್ಗಳನ್ನು ಓಡಿಸುವಂತದ್ದು ಸಾಧ್ಯನೇ ಇಲ್ಲ. ಸೊ ಆ ಒಂದು 2 ವಿಷಯ ಅಲ್ಲಿ ಉಂಟು. ಇನ್ನೊಂದೇನಂತ ಹೇಳಿದ್ರೆ ಜಿಲ್ಲಾಡಳಿತ ಆಗಿರ್ಬೋದು, ರಾಜ್ಯ ಸರ್ಕಾರ ನಮ್ಮ ಹತ್ರ ಹೇಳ್ತಾ ಉಂಟು, ನೀವು 50% ಕೆಪಾಸಿಟಿಯಲ್ಲಿ ಬಸ್ಗಳನ್ನು ಓಡಿಸಬೇಕು, ಪ್ಯಾಸೆಂಜರ್ ಗಳನ್ನು 50% ಅಲ್ಲಿ ಹಾಕ್ಬೇಕಂತೇಳಿ. ಆ ಒಂದು ಕಂಡೀಷನ್ ಅಲ್ಲಿ ನಾವು ಬಸ್ ಓಡಿಸುವಂತ ಪ್ರಶ್ನೆ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆ ಸರ್ಕಾರ ಫುಲ್ ಟ್ಯಾಕ್ಸ್ ಅನ್ನು ಕಟ್ಟಬೇಕಂತ ಹೇಳ್ತದೆ, ಇನ್ನೊಂದು ಕಡೆ ನೀವು 50% ಸೀಟ್ ಹಾಕಿ ಅಂತ ಹೇಳಿದ್ರೆ ಆ ಒಂದು ಕಂಡೀಷನ್ ಅಲ್ಲಿ ನಾವು ಬಸ್ ಓಡಿಸುದು, ನಾವು ಯಾವೇ ಪರಿಸ್ಥಿತಿಯಲ್ಲಿ ನಾವು ಬಸ್ಗಳನ್ನು ಓಡಿಸುದಿಲ್ಲ ಆ ಕಂಡೀಷನ್ ಅಲ್ಲಿ. ಮತ್ತೆ ನಾವು ಎಲ್ಲಾ ಖಾಸಗಿ ಸಂಘ ಯಾವುದೆಲ್ಲ ನಮ್ಮ 2 ಸಂಘದವರು ಸೇರ್ಕೊಂಡು ನಾವು ನಿರ್ಧಾರ ನಾಳೆ ನಾವು ನಿರ್ಧಾರವನ್ನು ಮಾಡ್ತೇವೆ. ನಮ್ಮ ರೇಟ್ ರಿವಿಷನ್ ಆಗಿರ್ಬೋದು ಮತ್ತೆ ಎಲ್ಲ ಯಾವ ರೀತಿಯನ್ನು ಬಸ್ ಓಡಿಸ್ಬೇಕಂತೇಳಿ ನಿರ್ಣಯ ಮಾಡಿ ಒಂದು ಹಂತದಲ್ಲಿ ಜುಲೈ ಸ್ಟಾರ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಮಾಡಬಹುದು ಅಂತ ಹೇಳುವ ನಮ್ಮ ಭರವಸೆ ಇದೆ. ಖಂಡಿತ ನಾಳೆ ಬೆಳಿಗ್ಗೆ ನಮ್ಮ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳು ಓಡಾಡೋದಿಲ್ಲ. ಖಂಡಿತ ಓಡಾಡೋದಿಲ್ಲ. ಈ ತಿಂಗಳ ಕೊನೆಯ ತನಕ ಅಂದ್ರೆ 30ರ ತನಕ ಕೂಡ ಬಸ್ ಓಡಿಸೋದಿಲ್ಲ ನೀವು? ಹಾಗಿದ್ರೆ ಖಂಡಿತವಾಗಿ ಓಡಿಸುತ್ತಿಲ್ಲ. ಒಂದು ವಾರಗಳ ಕಾಲ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ವ ಅಂತ ಒಂದು ಪ್ರಶ್ನೆ. ಯಾಕಂತ ಕೇಳಿದ್ರೆ ಈಗ ನೀವು ಹೇಳ್ತಾ ಇದ್ರಿ ನಾವು 7 ದಿವಸಕ್ಕೆ ಇಡೀ ತಿಂಗಳ ಟ್ಯಾಕ್ಸ್ ಕಟ್ಟಿ ನಮಗೆ ಬಸ್ ಓಡಿಸ್ಲಿಕ್ಕೆ ಅಸಾಧ್ಯ ಆಗುತ್ತೆ ಅಂತ ಹೇಳಿ, ಅದು ನಿಮ್ಮ ಸಮಸ್ಯೆ ಖಂಡಿತವಾಗಿ ನಮ್ಗೆ ಅರ್ಥ ಆಗ್ತದೆ. 1 ತಿಂಗಳದ್ದು ಟ್ಯಾಕ್ಸ್ ಅನ್ನ ಕೇವಲ 7 ದಿವಸಕ್ಕೆ ಕಟ್ಟುವಂತದ್ದು, ಮತ್ತೆ ಈಗಿನ ಡೀಸೆಲ್ ರೇಟ್ ನಲ್ಲಿ ಕೂಡ ತಮಗೆ ಕಷ್ಟ ಸಾಧ್ಯ. 50% ಕೆಪಾಸಿಟಿಯಲ್ಲಿ ತಾವು ಬಸ್ ಜನರನ್ನ ಹಾಕಿ ಬಸ್ ಓಡಿಸಬೇಕು, ನಿಮ್ಮ ಸಮಸ್ಯೆ. ಆದ್ರೆ ನಾನು ಸಾರ್ವಜನಿಕರ ಒಂದು ದೃಷ್ಟಿಯಿಂದ ಕೇಳ್ತಾ ಇದ್ದೇನೆ, ಯಾಕಂದ್ರೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟರೂ ಕೂಡ ನಾಳೆಯಿಂದ ಕೆಲಸಕ್ಕೆ ಹೋಗುವವರಿಗೆ ಸಮಸ್ಯೆ ಆಗೋದಿಲ್ವಾ ಅಂತ ಹೇಳಿ? ಖಂಡಿತವಾಗಿ ಅವರಿಗೆ ಸಮಸ್ಯೆ ಆಗ್ತದೆ. ಆದ್ರೆ ನಂದೊಂದು ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಇವತ್ತು ಏನು ನಮ್ಮ ವಿಶೇಷವಾಗಿ ನಮ್ಮ ಮಂಗಳೂರಿನ ನಗರದಲ್ಲಿ ಇವತ್ತು ಏನು ರಸ್ತೆಗಳ ಕಾಮಗಾರಿ ಆಗ್ತಾ ಉಂಟು, ಅದನ್ನು ತಾವೊಂದು ವೀಕ್ಷಣೆ ಮಾಡಿ ಬಂದ್ರೆ ಇವತ್ತು ಬೆಳಿಗ್ಗೆಯಿಂದ ನಮ್ಗೆ ಮಧ್ಯಾಹ್ನವರೆಗೆ 2 ಗಂಟೆವರೆಗೆ ತಮ್ಗೆ ತಮ್ಮ ಮಾಹಿತಿ ಪ್ರಕಾರ ನಾನು ಸರಿ ಇದ್ರೆ ತಪ್ಪಿದ್ರೆ ಸರಿ ಮಾಡ್ಕೊಳ್ಳಿ, 2 ಗಂಟೆವರೆಗೆ ಅಲ್ಲ 2 ಗಂಟೆವರೆಗೆ 1 ಗಂಟೆವರೆಗೆ ನಮ್ಗೆ ಓಡಿಸ್ಲಿಕ್ಕಿದೆ. ಈಗಿನ ಪರಿಸ್ಥಿತಿಯಲ್ಲಿ ನೀವು ರಸ್ತೆಯ ಕಾಮಗಾರಿಯನ್ನು ನೋಡಿದ್ರೆ ಒಬ್ಬ ಒಂದು ಗಂಟೆ ತಗಲುವಂತ ಒಂದು ಏನಾದ್ರೂ ಟ್ರಿಪ್ ಇದ್ರೆ ಖಂಡಿತವಾಗಿ 2 ಗಂಟೆ ಬೇಕಾಗ್ತದೆ. ಸೊ ನಾವೊಂದು 9 ಗಂಟೆ ಮುಟ್ಟುವವನು 11 ಗಂಟೆ ಮುಟ್ತಾನೆ. ಅವ ಯಾವ ಕೆಲ್ಸಕ್ಕೆ ಹೋಗ್ತಾರಂತೇಳಿ ಇವತ್ತು ಜನಪ್ರತಿನಿಧಿಗಳು ಹೇಳಬೇಕಾಗ್ತದೆ. ಇವತ್ತು ಈಗಿನ ಕಾಮಗಾರಿ ನೋಡಿದ್ರು ಕೂಡ ನಾವು ಬಸ್ ಓಡಿಸುವಂತ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ಮಂಗಳೂರಿಲ್ಲ. ನಿಮ್ಮ ಬೇಡಿಕೆಗಳು ಏನು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳಿಗೆ? ಒಂದು, ನಿಮ್ಮ ಟ್ಯಾಕ್ಸ್ ಕಮ್ಮಿ ಮಾಡ್ಬೇಕಂತ ಹೇಳಿಯಾ ಅಥವಾ ನಿಮ್ಮ? ನೋಡಿ, ನಾವು ಬೇಡಿಕೆಗಳನ್ನು ನಿರಂತರ ಸರ್ಕಾರದ ಮಟ್ಟದಲ್ಲಿ ಹೇಳ್ತಾನೆ ಬಂದಿದೆ ಚೇತನ್ ಅವರು. ಒಂದು ನಮ್ಮ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ಮಾಡಿ ನಮ್ಗೆ, ಇನ್ನೊಂದು ನಿಮ್ಮ ಏನು ಡೀಸೆಲ್ ನ ಬೆಲೆ ಇದೆ, 30 ರೂಪಾಯಿ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಚೇತನ್ ಅವರೇ. ಯಾವ ರೀತಿಯಲ್ಲಿ ಗಾಡಿ ಓಡಿಸ್ಬೇಕು? 95 ರೂಪಾಯಿ 65 ರೂಪಾಯಿ ಇದ್ದ ಡೀಸೆಲ್ ಬೆಲೆ 95 ರೂಪಾಯಿ ಆಗಿದೆ. ಯಾವ ರೀತಿ ಬಸ್ಗಳನ್ನು ಓಡಿಸ್ಬೇಕಂತೇಳಿ ಜನ ಇವರೇ ಹೇಳ್ಬೇಕಾಗ್ತದೆ, ಅಧಿಕಾರಿಗಳು ಹೇಳ್ಬೇಕಾಗ್ತದೆ. ಸೊ ನಾವು ಅದು ಕೂಡ ಹೇಳಿದ್ದೇವೆ, ನೀವು ರೇಟ್ ರಿವೈಸ್ ಮಾಡಿಕೊಡಿ. ಅದು ಕೂಡ ಸರ್ಕಾರ ನಮ್ಮನ್ನು ಕಡೆಗಣಿಸಿದೆ, ಅದು ಕೂಡ ಸರ್ಕಾರ ಏನು ಹೇಳ್ತಾ ಇಲ್ಲ. ಇನ್ನೊಂದ್ ಕಡೆ ಟ್ಯಾಕ್ಸ್ ಎಕ್ಸಂಪ್ಷನ್ ಅದು ಕೊಡ್ತಾ ಇಲ್ಲ, ಇನ್ನೊಂದ್ ಕಡೆ EMI ಆಗಿರ್ಬೋದು ಅದು ಕಟ್ಟಬೇಕು. ಸೊ ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಬಸ್ಗಳನ್ನು ಜುಲೈ 1ರಲ್ಲಿ ಕೂಡ ನಾವು ಕಷ್ಟದ ಪರಿಸ್ಥಿತಿಯಲ್ಲಿ ಗಾಡಿ ಓಡಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನೀವು ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತ ಹೇಳುವ ಭಾವನೆಯಲ್ಲಿ ನಾವು ಬಸ್ ಓಡಿಸಬೇಕಾಗ್ತದೆ. ಯಾಕಂತೇಳಿ ಇಲ್ಲಿ ಖಾಸಗಿ ಬಸ್ಗಳೇ ಅಧಿಕ ಸಂಖ್ಯೆಯಲ್ಲಿ ಇರುವುದ್ರಿಂದ ಖಂಡಿತವಾಗಿ ನಾವು ಸೇವೆಯನ್ನು ಕೊಡಲೇಬೇಕಾಗ್ತದೆ. ಆದ್ರೆ ಈ ಒಂದು ವಾರದಲ್ಲಿ ಖಂಡಿತವಾಗಿ ನಮ್ಗೆ ಬಸ್ಗಳನ್ನು ಓಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.
ಒಂದ್ ಕಡೆ ಡೀಸೆಲ್ ರೇಟ್, ಒಂದ್ ಕಡೆ ಟ್ಯಾಕ್ಸ್ ಕಮ್ಮಿ ಮಾಡ್ತಾ ಇಲ್ಲ ಸರ್ಕಾರ, ಇದ್ ಎರಡರಿಂದಾಗಿ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಮತ್ತು ಈಗ ಮಂಗಳೂರಿನಲ್ಲಿ ಇರತಕ್ಕಂತ ಅಗೆದು ಹಾಕಿದ ಅರ್ಧಂಬರ್ದ ಕಾಮಗಾರಿಯಲ್ಲಿ ನಿಂತು ಹೋಗಿರ್ತಕ್ಕಂತಹ ರಸ್ತೆಗಳು, ಇದು ಕೂಡ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂತ. ನೀವು ನಿರಂತರವಾಗಿ ಮನವಿ ಕೊಟ್ಟರು ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ ಅನ್ನುವಂಥದ್ದು ನಿಮ್ಮ ಒಂದು ಬೇಸರ. ಆದ್ರೆ ನನ್ನ ಪ್ರಶ್ನೆ, ಈಗ ನಾಳೆಯಿಂದ ಜಿಲ್ಲಾಡಳಿತ ಜಿಲ್ಲೆಯಾದ್ಯಂತ ಬಸ್ಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ನೀವು ಖಾಸಗಿ ಬಸ್ಗಳನ್ನ ರಸ್ತೆಗೆ ಇಳಿಸೋದಿಲ್ಲ ಅಂತ ಹೇಳ್ತಾ ಇದ್ದೀರಾ, ಯಾಕಂದ್ರೆ ಒಂದು ಕಡೆ ನಿಮ್ಮ ಡಿಮಾಂಡ್ಸ್ ಅನ್ನ ಸರ್ಕಾರ ಪೂರೈಸಬೇಕಂತೇಳಿ. ಈಗ ನಾಳೆಯಿಂದ ಬಸ್ ಓಡಿಸೋದಿಲ್ಲ ಅಂತೇಳಿ ನೀವು ಜಿಲ್ಲಾಡಳಿತದ ಗಮನಕ್ಕೆ, ಅಂದ್ರೆ ಜಿಲ್ಲಾಧಿಕಾರಿಗಳಿಗಿರ್ಬೋದು ಅಥವಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೀರಾ ದಿಲ್ರಾಜ್ ಆಳ್ವಾ? ಇಲ್ಲ ತರಲಿಲ್ಲ, ಯಾಕಂತೇಳಿದ್ರೆ ನಂಗೆ ಕೂಡ ಇವತ್ತೇ ಗೊತ್ತಾಗಿರುವಂತು, ನಾನು ಖಂಡಿತವಾಗಿ ಅವರ ಗಮನಕ್ಕೆ ತರ್ತೇನೆ ಈ ವಿಷಯವನ್ನು. ಮತ್ತು ಇವತ್ತು ನಮ್ಮ ಬೇಡಿಕೆಗಳು ಅವ್ರಿಗೆ ಈಡೇರಿಸ್ತಾರೆ ಇಲ್ವಾ ಅದು ಇನ್ನೊಂದು ಪ್ರಶ್ನೆ. ನಾವು ಇವತ್ತು ಟೆಕ್ನಿಕಲ್ ಆಗಿ ನಮ್ಗೆ ಗಾಡಿಗಳನ್ನು ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವ ಒಂದು ದೃಷ್ಟಿ ಬಿಟ್ರೆ, ಮತ್ತೆ ಅವ್ರಿಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ವಿಶ್ವಾಸದಲ್ಲಿ ನಾವಂತೂ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ನಾವು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ಅವ್ರು ಏನು ಈಡೇರಿಸಲಿಲ್ಲ. ಬಟ್ ಇವತ್ತು ಈ ಒಂದು ಒಂದು ವಾರದಲ್ಲಿ ಮತ್ತೆ ಈ ಮಿಷಿನರಿ ನಮ್ಮ ಬಸ್ ಅಂತ ಹೇಳಿದ ತಕ್ಷಣ ಇದೊಂದು ಅಂಗಡಿ ಅಥವಾ ಒಂದು ಶಾಪ್ ಅಲ್ಲ, ನಾವು ಶಟರ್ ಓಪನ್ ಮಾಡಿದ ತಕ್ಷಣ ನಾಳೆ ಬಸ್ ಓಡಿಸಬಹುದು ಅಂತೇಳಿ ಖಂಡಿತ ಸಾಧ್ಯ ಇಲ್ಲ. ಇವತ್ತು ಅದರ ಮೇಂಟೆನೆನ್ಸ್ ಇದೆ, ಅದರ ಬ್ರೇಕ್, ಆ ಒಂದು ಸಾರ್ವಜನಿಕರನ್ನು ಕೊಂಡೋಗುವಂತ ದೃಷ್ಟಿಯಲ್ಲಿ ನಾವು ಸೇಫ್ಟಿ ಮೆಜರ್ ಅಂದ್ಕೊಂಡು ತಗೊಳ್ಬೇಕಾಗ್ತದೆ. ಅಂದ್ರೆ ನೀವು ಹೇಳಿ ನಾಳೆ ಈಗ 2 ತಿಂಗಳು ಬಸ್ ನಿಂತಿದೆ, ಒಂದ್ಸಲ ರಸ್ತೆಗೆ ಇಳಿಸಬೇಕಿದ್ರೆ ಒಂದ್ 2-3 ದಿವಸ ಗ್ಯಾರೇಜಿಗೆ ಹೋಗಿ ಬಸ್ ಅನ್ನ ಫಿಟ್ನೆಸ್ ಹೌದು ಖಂಡಿತ ಓಡಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನೀವು ಆ ಟೈರ್ ಆಗಿರ್ಬೋದು, ಬ್ರೇಕ್ ಲೈನರ್ ಆಗಿರ್ಬೋದು, ಬ್ಯಾಟ್ರಿಗಳಾಗಿರ್ಬೋದು, ನಮ್ಮ ಬಸ್ಸಿನ ಬಾಡಿಯ ಕಂಡೀಷನ್ಸ್ ಆಗಿರ್ಬೋದು, ಇದನ್ನೆಲ್ಲ ನೋಡಿ ನಾವು ರಸ್ತೆಗೆ ಇಳಿಸ್ಬೇಕಲ್ವಾ? ಯಾಕಂತೇಳಿ ನಮ್ಮಲ್ಲಿ ಹೋಗುವವರು ಜನಸಾಮಾನ್ಯರು, ಸಾರ್ವಜನಿಕರ ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು ಏಕಾಏಕಿ ನೀವು ಬಸ್ಗಳನ್ನು ಓಡಿಸಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? 7 ದಿವಸಕ್ಕೆ ಅಂದ್ರೆ 23 ನಾಳೆಯಿಂದ ಮುಂದಿನ 30 7 ದಿವಸಕ್ಕೆ ಇಡೀ ತಿಂಗಳ ಟ್ಯಾಕ್ಸ್ ಕಟ್ಟೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಹಾಗಾಗಿ 7 ದಿವಸಗಳ ಕಾಲ ಜಿಲ್ಲೆಯಾದ್ಯಂತ ಸಿಟಿ ಬಸ್ ಮತ್ತು ಇತರೆ ಕಡೆಗಳಿಗೆ ಹೋಗುವ ಖಾಸಗಿ ಬಸ್ಗಳ ಸಂಚಾರ ಇರೋದಿಲ್ಲ. ಹಾಗಿದ್ರೆ ಖಂಡಿತ ಇರೋದಿಲ್ಲ.